ಸ್ವರೂಪದಲ್ಲಿ ವಿಧಿಪಡಿಸುತ್ತೇವೆ. ಸಮುದಾಯ ಸಮುದಾಯ ಎಂದು 24 ಗಂಟೆಗಳಲ್ಲಿ ಎಸ್ಎಸ್ಎಫ್ನ ನಾಯಕರನ್ನು ಕಾರ್ಯಕರ್ತರನ್ನು ಎಂಆರ್ಎಂ ಮತ್ತು ಸಂಘ ಪರಿವಾರ ಮಾಡುವ ಸಮುದಾಯ ಸ್ನೇಹಿಗಳೇ, ನಿಮ್ಮ ಚರ್ಮವನ್ನು ಸುಳಿಯಲು ನಮ್ಮಲ್ಲಿದೆ ದಾಖಲೆಗಳು. ಕಳೆದ ಚುನಾವಣೆಯಲ್ಲಿ ಯಾರೊಂದಿಗೆ ನೀವು ದುಡ್ಡು ಬೀಕಿಸಿದ್ದೀರಾ, ನಮಗೆ ಲೈವ್ ಆಗಿ ಅದರ ಪುರಾವೆ ಸಮೇತ ಬರುತ್ತಿದ್ದೇವೆ, ಸವಾಲು ಸಿಗುತ್ತಾ ಇದ್ದೇವೆ ಸಮುದಾಯದೊಂದಿಗೆ. ಸಮುದಾಯದೊಂದಿಗೆ ನಿಮಗೆ ಎಲ್ಲಷ್ಟು ಪ್ರಾಮಾಣಿಕತೆ ಇದ್ದರೆ ಎಸ್ಎಸ್ಎಫ್ನ ಮಕ್ಕಳೊಂದಿಗೆ ಟಿಬೆಟ್ಗೆ ರೆಡಿಯಾಗಿ ಎಂದು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ನಮಗೆ ಸಮುದಾಯದ ಕಾಳಜಿ ಹೇಳಿಕೊಡುತ್ತಿದ್ದೀರಿ, ನಮಗೆ ಸಮುದಾಯದ ಕಾಳಜಿ, ಲಕ್ಷಾಂತರ ವಿದ್ಯಾರ್ಥಿಗಳಿಗೆ, ಬಡ ಮಕ್ಕಳಿಗೆ, ಸಮುದಾಯದ ಮಕ್ಕಳಿಗೆ, ಪ್ರಾಥಮಿಕ ಶಾಲೆಯಿಂದ ಹಿಡಿದು ಇಂಜಿನಿಯರ್ ತನಕ, ಇಂಜಿನಿಯರಿಂಗ್ ತನಕ ವಿದ್ಯಾಭ್ಯಾಸ ಕೊಡುವ ಕಾಂದಬ್ರಹ್ಮಸ್ಥಾದರವರ ಮಕ್ಕಳಿಗೆ ನೀವು ಸಮುದಾಯದ ಆಸೆಗಳನ್ನು ತೋರಿಸಬೇಡಿ. ದಯವಿಟ್ಟು ನಿಲ್ಲಿಸಿ, ನೀವು ರಾಜಕೀಯ ಮಾಡಿ, ನೀವು ಸಂಘಟನೆಯನ್ನು ಕಟ್ಟಿಕೊಳ್ಳಿ. ನಾವು ಎಲ್ಲಾದರೂ ಮಾತನಾಡಿಲ್ಲ, ಯಾವ ಸಂಘಟನೆ ವಿರುದ್ಧವೂ ಮಾತನಾಡಿಲ್ಲ. ಕಳೆದ 15 ವರ್ಷಗಳಲ್ಲಿ ನಾನು ಭಾಷಣದಲ್ಲಿ ಒಬ್ಬ ಭಾಷಣಗಾರನಾಗಿದ್ದೇನೆ. ಎಲ್ಲಾದರೊಂದು ಕಡೆಯಲ್ಲಿ ಯಾವುದಾದರೊಂದು ಸಂಘಟನೆ ವಿರುದ್ಧ, ಯಾವುದಾದರೂ ಒಂದು ಪಕ್ಷದ ವಿರುದ್ಧ ನಾವು ಮಾತನಾಡಿಲ್ಲ. ಮತ್ತೆ ರಾಜಕೀಯ ಪಕ್ಷಗಳ ವಿರುದ್ಧ ನಾವು ಮಾತನಾಡುತ್ತೇವೆ. ರಾಜಕೀಯ ಪಕ್ಷದಲ್ಲಿ ಯಾರಾದರೂ ನಮಗೆ ಅನ್ಯಾಯ ಮಾಡಿದರೆ ಅಲ್ಲಿ ನಾವು ಪಕ್ಷ ನೋಡುವುದಿಲ್ಲ, ಅಲ್ಲಿ ನಾವು ಪಕ್ಷ ನೋಡುವುದಿಲ್ಲ, ಪಕ್ಷದ ವಿರುದ್ಧ ಮಾತನಾಡುತ್ತೇವೆ. ಅದು ಬಿಜೆಪಿ ವಿರುದ್ಧವೂ ಮಾತನಾಡುತ್ತೇವೆ, ಕಾಂಗ್ರೆಸ್ನ ವಿರುದ್ಧವೂ ಮಾತನಾಡುತ್ತೇವೆ, ಜೆಡಿಎಸ್ನ ವಿರುದ್ಧವೂ ಮಾತನಾಡುತ್ತೇವೆ. ನಿನ್ನೆ ನಾನೊಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಏನೋ ಬೋಲಿಯಾರ್ನಲ್ಲಿ ಒಂದು ಏನೋ ಒಂದು ಘಟನೆ ನಡೆಯುತ್ತಂತೆ, ಅದರಲ್ಲಿ ಶಾಫಿ ಸೌದಿ ಅವರಿಗೆ ತುಂಬಾ ಆಮರ್ಶ್ ಅಂತೆ. ಶಾಫಿ ಸೌದಿ ಅವರು ಯಾಕೆಂದ್ರೆ ಜೆಡಿಎಸ್ ಅಲ್ವಾ, ಆದ್ದರಿಂದ ಬಿಜೆಪಿಗೆ ಹೋದಂತವರಿಗೆ ಹಿಡಿಸಲಿಲ್ಲ ಅಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀನಿ. ಸೋಷಿಯಲ್ ಮೀಡಿಯಾದ ವೀರಶೂರ ಪರಾಕ್ರಮಿಗಳೇ, ನಿಮ್ಮಿಂದ ನಾವು ಸಂಘಟನೆ ಕಲಿಯಬೇಕಾಗಿಲ್ಲ. ಈ ಸಂಘಟನೆ ಇದು ಬೆಂಕಿಯಲ್ಲಿ ಬೆಳೆದಂತಹ ಸಂಘಟನೆ, ಇದನ್ನು ನಿಮಗೆ ನಂಬಿಸಲು ಸಾಧ್ಯವಿಲ್ಲ. ಯಾಕೆ ಗೊತ್ತೇ, 1971 ಜಾಮಿಯಾ ಪಟ್ಟಿಕಾಡಿನಲ್ಲಿ ಶೈಖುನಾ ರಯೀಸುಲೋಲೆಮಾ ಕನ್ಯತ್ ಉಸ್ತಾದ್, ಶಂಸುಲೋಲೆಮಾ ಈಕೆ ಉಸ್ತಾದ್, ತಾಜುಲೋಲೆಮಾ ಉಳ್ಳಾಲ್ ತಂಗಲ್, ಶೈಖುನಾ ವಸೈಯುದುನಾ ಕಾಂದವರಂ ಎಪಿ ಉಸ್ತಾದ್, ನೂರುಲ್ಲುಲಮಾ ಎಂಎ ಉಸ್ತಾದರಂತ ದಿಗ್ಗಜ ವಿದ್ವಾಂಸರು 1971 ಪ್ರಾರಂಭಿಸಿದಂತಹ ಈ ಶಕ್ತಿಯನ್ನು ಇಲ್ಲಿ ಮೂಲೆಗುಂಪು ಮಾಡಲು ಇಲ್ಲಿ ಯಾವ ಶಕ್ತಿಗೂ ಸಾಧ್ಯವಿಲ್ಲ. ನೀವು 1000 ಹೇಳಿ ನಾವು ಬಿಜೆಪಿ ಅಂತ, ನೀವು 100 ಹೇಳಿ ನಾವು ಜೆಡಿಎಸ್ ಅಂತ, ನಾವು ಕಾಂಗ್ರೆಸ್ ಅಂತ ಹೇಳಿ, ಕಮ್ಯುನಿಸ್ಟ್ ಅಂತ ಹೇಳಿ, ಏನು ಬೇಕಾದರೂ ಜರಿಯಬಹುದು, ಏನು ಬೇಕಾದರೂ ಹೇಳಬಹುದು. ಈ ಸ್ವಾತಂತ್ರ್ಯ ಸಂಗ್ರಾಮದ 2 ಹೊಸ್ತಿಲಲ್ಲಿರುವ ಈ ಸಂದರ್ಭದಲ್ಲಿ ಅಲ್ಲಿ ಕೆತ್ತಿಸ್ತಾ ಇದ್ದೇನೆ. ನಮಗೆ ಗೊತ್ತು ಯಾರಿಗೆ ಸಮುದಾಯದ ಭಾವನೆ ಅರ್ಥ ಮಾಡಿಕೊಂಡವರು ಯಾರು, ಸಮುದಾಯದೊಂದಿಗೆ ನಿಕಟ ಸಂಪರ್ಕವಿಟ್ಟುಕೊಂಡವರು ಯಾರು ಅಂತ ನಮಗೆ ಗೊತ್ತಿದೆ. ನಾನು ನಾಳೆ ಜೆಡಿಎಸ್ ಆದರೆ ನನಗೆ ನಷ್ಟ, ನಾಳೆ ಕೆಎಂ ಸಿದ್ದೀಕರ್ ಅವರು ಕಾಂಗ್ರೆಸ್ ಆದರೆ ಅದು ಅವರಿಗೆ ನಷ್ಟ, ಸಿರಾಜ್ ಸಕಾಫಿ ಅವರು ಬಿಜೆಪಿ ಆದರೆ ಅದು ಅವರಿಗೆ ನಷ್ಟ. ಎಸ್ಎಸ್ಎಫ್ಗೆ ಯಾವುದೇ ನಷ್ಟವಿಲ್ಲ, ಎಸ್ಎಸ್ಎಫ್ ಯಾರನ್ನೂ ನಂಬಿಕೊಂಡಿಲ್ಲ. ಶಾಫಿ ಸೈದಿ ಯಾರೂ ಅಲ್ಲ, ಎಂಎಸ್ಎಂ ಸೈನಿ ಅವರು ಯಾರೂ ಅಲ್ಲ, ಕೆಎಂ ಸಿದ್ದೀಕ್ ಅವರು ಯಾರೂ ಅಲ್ಲ. ಇಲ್ಲಿ ಸಂಘಟನೆ, ಈ ಸಂಘಟನೆಗೆ ಭದ್ರವಾದಂತಹ ಒಂದು ಬುನಾದಿ ಇದೆ, ಅದು ಉಲಮಾಗಳು ದಿಗ್ಗಜರು ಮಾಡಿಕೊಟ್ಟಂತಹ. ಚಿಕ್ಕೊಬ್ಬ ಸಂಘಟಕ ಒಬ್ಬ ಎಸ್ಎಸ್ಎಫ್ನ ಕಾರ್ಯಕರ್ತರಿಗೂ ಶಾಫಿ ಸೈದಿ ಅವರನ್ನು ಪ್ರಶ್ನಿಸಬಹುದು, ಕೆಎಂರನ್ನು ಸಹ ಪ್ರಶ್ನಿಸಬಹುದು. ರಾಜಕೀಯ ಸಂಘಟನೆಗಳೊಂದಿಗೆ, ಯಾವುದೇ ರಾಜಕೀಯ ಶಕ್ತಿಗಳೊಂದಿಗೆ ಕೈ ಜೋಡಿಸಲು ಅವಕಾಶವಿಲ್ಲ. ಮತ್ತೆ ಮತದಾನ ಅದು ನಮ್ಮದು ದಾನ ಅಲ್ಲ, ಅದು ಮತ ಧರ್ಮ, ಅದು ನಮ್ಮ ಧರ್ಮ. ಅದು ಯಾರಿಗೆ ವೋಟ್ ಹಾಕಬೇಕು ಅಂತ ನೀವು ಕಲಿಸಬೇಕಾದ ಅಗತ್ಯವಿಲ್ಲ ನಮಗೆ. ನಮಗೊಂದು ಹೈಕಮಾಂಡ್ ಇದೆ, ಈ ಜಗತ್ತಿನ ಮುಸಲ್ಮಾನರ ಹೈಕಮಾಂಡ್ ಅವರು ಶೈಖುನಾ ಸುಲ್ತಾನುಲ್ಲಾಹ ಎಪ್ಪಿ ಉಸ್ತಾದ್. ಯಾರಿಗೆ ಓಟು ಕೊಡಬೇಕಂತ ಈ ಫೇಸ್ಬುಕ್ ವೀರರು ನಮಗೆ ಹೇಳಿಕೊಡ್ತಾರೆ, ಇವರಿಗೆ ಮಾಡಿ ಇವರಿಗೆ ಮಾಡಿ, ಅದು ಸರಿ ಇಲ್ಲ ಇದು ಸರಿ ಇಲ್ಲ. ನೀವೆಷ್ಟು ಸರಿ ಇದ್ದೀರಾ ಅಂತ ನೋಡ್ಕೊಳ್ಳಿ. ಈ ಭಾರತದ ಸ್ವತಂತ್ರದ 70 ವರ್ಷಾಚರಣೆಯಲ್ಲಿರುವಂತಹ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ, ಮುಸಲ್ಮಾನರ ಅಭದ್ರತೆಗೆ ಈಗಿನ ಸರ್ಕಾರ ಯಾವ ರೀತಿಯಲ್ಲಿ ಕಾರಣವೋ ಅದೇ ರೀತಿ ಕಳೆದ 60 ವರ್ಷಗಳು ಈ ಭಾರತವನ್ನು ಆಳಿದಂತಹ ಎಲ್ಲಾ ಸರ್ಕಾರಗಳು ಅದಕ್ಕೆ ಕಾರಣೀಭೂತರೆಂಬುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ನಮಗೆ ರಾಜಕೀಯವಾದಂತಹ
ಪ್ರತ್ಯೇಕವಾದಂತಹ ವಿವೇಚನೆ ಇಲ್ಲದಿದ್ದರೂ ರಾಜಕೀಯ ನಮಗೆ ಗೊತ್ತಿದೆ, ರಾಜಕೀಯ ಕಲಿತಿದ್ದೇವೆ. ಯಾರು ಮುಸಲ್ಮಾನರ ಬಗ್ಗೆ ಪ್ರಾಮಾಣಿಕ ಕಾಳಜಿ ವಹಿಸುತ್ತಾರೋ ಅವರೊಟ್ಟಿಗೆ ನಾವಿರುತ್ತೇವೆ. ಮತ್ತೆ ನೀವು ಯಾಕೆ ಆಕ್ಷನ್ ತಗೊಂಡಿಲ್ಲ ಅಂತ, ನೀವು ಆಕ್ಷನ್ ತೆಗಿಬೇಕು ಅಂತ. ಒಬ್ಬ ನಿನ್ನೆ ದುಬೈಯಿಂದ ಫೋನ್ ಮಾಡಿ ಹೇಳ್ತಾರೆ, ಶಾಫಿ ಸೈದ್ ಅವರು ನೀವು ಸೋಷಿಯಲ್ ಮೀಡಿಯಾ ನೋಡ್ತಾ ಇಲ್ವಾ, ನನಗೆ ಅದಕ್ಕಿರುವಂತಹ ಟೈಮ್ ಇಲ್ಲ ಅಂತ ಹೇಳಿದೆ, ಬೇರೆ ಕೆಲಸ ಇದೆ ಅಂತ. ಅಲ್ಲ ನೀವು ನೋಡಿ, ಎರಡು ದಿವಸಗಳಲ್ಲಿ ಬೋಳಿಯಾರಲ್ಲಿ ಏನು ಬೋಳಿಯಾರಲ್ಲಿ ಭೂಕಂಪ ಆಯ್ತಾ ಅಂತ ಕೇಳಿದೆ ನಾನು. ಅದಕ್ಕೆ ಇಲ್ಲ ನೀವು ಸೋಷಿಯಲ್ ಮೀಡಿಯಾ ಒಂದು ನಿಮ್ಮ ಹೇಳಿಕೆ ಕೊಡಿ, ಏನು ಹೇಳಿಕೊಡಬೇಕು. ಅಲ್ಲ ಅಲ್ಲಿ ಬೋಳಿಯಾರಲ್ಲಿ ಯಾವುದೋ ಒಂದು ಪಕ್ಷದ ಕಾರ್ಯಕ್ರಮಕ್ಕೆ ಕೆಲವರು ಹೋಗಿದ್ದಾರೆ. ನಾನು ಕೇಳಿದೆ ಯಾವುದಾದರೂ ಸಂಘಟನೆ ನಾಯಕ ಅದು ಸರಿ ಅಂತ ಹೇಳಿದಾರಂತ ಕೇಳಿದೆ. ಅದಕ್ಕೆ ಸರಿ ಅಂತ ಹೇಳಿಲ್ಲ, ಅದು ತಪ್ಪು ಅಂತ ಹೇಳಿಲ್ಲ ಅಲ್ವಾ ಅಂತ. ಅರೆ ತಪ್ಪು ಅಂತ ನಮ್ಮನ್ನು ಹೇಳಿಕೊಳ್ಳಲು, ನಾವು ಕಾಗದ ಸಂಘಟನೆ ಅಲ್ಲ, ನಿಮ್ಮಂತ ಕಾಗದದ ಸಂಘಟನೆ ಅಲ್ಲ, ನಮಗೆ ಚರ್ಚೆ ಮಾಡಬೇಕು. ಯಾಕೆ ಹೋಗಿದ್ದಾರೆ, ಏನು ವಿಚಾರ, ವಿಚಾರ ವಿನಿಮಯ ಮಾಡಿ ಮತ್ತೆ ತೀರ್ಮಾನ ಮಾಡುವಂತಹ ಒಂದು ಸಂಘಟನೆಯಾಗಿದೆ ನಮ್ಮ ಸಂಘಟನೆ. ನಾವು ತಪ್ಪು ಅಂತ ಹೇಳ್ಬೇಕಂತೆ, ಏನು ಕೇಳಿಲ್ಲ, ಏನು ಏನು ಅವರಿಂದ ವಿವರಣೆಯನ್ನು ಕೇಳೋದು ಬೇಡ. ನಾನು ಒಂದು ವಿಚಾರ ಹೇಳುತ್ತಾ ಇದ್ದೇನೆ, ಪ್ರೀತಿಯ ಸಭೆಯ ಕಾರ್ಯಕರ್ತರೆ, ನಮಗೆ ಯಾವುದೇ ರಾಜಕೀಯ ಪಕ್ಷದ ವಿರೋಧಿಗಳು ಅಥವಾ ಪ್ರತ್ಯೇಕವಾದಂತಹ ಒಂದು ಪಕ್ಷದ ವಕ್ತಾರು ಆಗುವಂತ ಯಾವುದೇ ಅವಕಾಶ ನಮಗೆ ಬೈಲ ಕೊಟ್ಟಿಲ್ಲ. ಎಸ್ಎಸ್ಎಫ್ನ ಆ ನಿಯಮಾವಳಿಯಲ್ಲಿ ನಮಗೆ ಯಾವುದೇ ಪಕ್ಷದೊಂದಿಗೆ ಗುರುತಿಸಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಯಾವುದೇ ಪಕ್ಷದ ಯಾವುದೇ ಕಾರ್ಯಕ್ರಮವಾಗಿದ್ದರೂ ಆ ಕಾರ್ಯಕ್ರಮಕ್ಕೆ ಹೋಗುವಂತಿಲ್ಲ. ಸರ್ಕಾರದ ಅನುದಾನಗಳು ಸಿಗುವುದಾದರೆ ಅದನ್ನು ಪಡೆಯಲು ನಾವು ಮುಂದಾಗಬೇಕು, ಇನ್ನಿತರರಿಗೂ ನಾವು ಮುಂದೆ ಹೋಗುವಂತೆ ಅದಕ್ಕೆ ಬೇಕಾದಂತಹ ಎಲ್ಲ ಅಡ್ವೈಸ್ಗಳು ನಾವು ನೀಡಬೇಕು. ಏಕೆಂದ್ರೆ ಸರ್ಕಾರದ ಅನುದಾನಗಳು ಅದು ನಮ್ಮ ದುಡ್ಡು, ನಮ್ಮ ದುಡ್ಡಿನಿಂದ ಕೊಡೋದು. ಅದು ಬಿಜೆಪಿಯಿಂದಲೋ ಕಾಂಗ್ರೆಸ್ನಿಂದಲೋ ಅಥವಾ ಜೆಡಿಎಸ್ನವರ ಅವರ ಪಿತ್ರಾರ್ಜಿತ ಸೊತ್ತಿನಿಂದಲ್ಲ ಕೊಡುತ್ತಾ ಇರೋದು. ಅದು ನಮಗೆ ಸಿಗಬೇಕಾದಂತಹ ಅನುದಾನ, ಅದನ್ನು ಪಡೆಯಲು ಹೋಗಬೇಕೇ ವಿನಃ ಯಾವುದೇ ಪಕ್ಷದ ಬ್ಯಾನರ್ನಲ್ಲಿ ನಡೆಯುವ ಯಾವುದೇ ಕಾರ್ಯಕ್ರಮಕ್ಕೆ ನಾವು ಹೋಗುವಂತಿಲ್ಲ. ಆದ್ದರಿಂದ ಇಲ್ಲಿನ ಜಮಿಯತ್ತುಲ್ ಮುಅಲ್ಲಿಮೀನ್ನ ನಾಯಕರಿದ್ದಾರೆ, ಅವರ ಅದರ ಬಗ್ಗೆ ನಿಮಗೆ ಬೇಕಾದಂತಹ ಎಲ್ಲ ವಿಧವಾದಂತಹ ಎಲ್ಲ ವಿಚಾರಗಳನ್ನು ನಿಮಗೆ ಪತ್ರಿಕಾ ಮೂಲಕದಲ್ಲಿ ಅವರು ತಿಳಿಯಪಡಿಸ್ತಾ ಇದ್ದಾರೆ. ನನ್ನ ಪ್ರೀತಿಯ ಸಹೋದರರೇ, ಸ್ವಾತಂತ್ರ್ಯ ಸಂಗ್ರಾಮದ ಸುಸ್ಥಿರಲ್ಲಿರುವಂತಹ ನಾವು ಆಲೋಚನೆ ಮಾಡಬೇಕಾಗಿರುವುದು ಇದು ಭಾರತ. ಕೆಎಂ ಸಿದ್ದಿಕರ್ ಅವರು ಹೇಳಿದಾಗೆ ಇಲ್ಲಿನ ಹಿಂದೂ ಕ್ರೈಸ್ತ ಮುಸಲ್ಮಾನ ಎಲ್ಲರೂ ಸೌಹಾರ್ದತೆಯಿಂದಿರಬೇಕು. ಇಲ್ಲಿನ ಕಟ್ಟ ಕಡೆಯ ಒಬ್ಬ ವ್ಯಕ್ತಿಗೂ ಇಲ್ಲಿನ ಸರ್ಕಾರದ ಸೌಲಭ್ಯಗಳು ಸಿಗಬೇಕು. ಇಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಸ್ವಾತಂತ್ರ್ಯವಾಗಿದೆ ಭಾರತ. 70 ವರ್ಷಗಳು ಕಳೆದರೂ ಇವತ್ತು ಭಾರತದ 40% ಭಾರತೀಯರು ಬಡತನ ರೇಖೆಗಿಂತ ಕೆಳಗಿದ್ದಾರೆ. ಪಶ್ಚಿಮ ಬಂಗಾಳ ಮತ್ತು ಯುಪಿಯಲ್ಲಿ ಇವತ್ತು ಪ್ರಾಥಮಿಕ ಅವಶ್ಯಕತೆ ಮುಗಿಸಲು ಇಲ್ಲಿನ ಬಡ ಭಾರತೀಯರಿಗೆ ಬೇಕಾದಂತಹ ಸವಲತ್ತುಗಳಿಲ್ಲ. ಆದ್ದರಿಂದ ನಮಗಿಲ್ಲಿ ಸ್ವಾತಂತ್ರ್ಯ ಬೇಕು. ಸ್ವಾತಂತ್ರ್ಯ ಅಂತ ಹೇಳಿದರೆ ಅಧಿಕಾರದ